ಜುಲೈ 16 ಸಂಜೆ 6 ಗಂಟೆಗೆ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಅನ್ನ ಮಾಡ್ತದೆ. ಇದು ನ್ಯಾಷನಲ್ ವೈಡ್ ನ್ಯೂಸ್ ಆಗಿರ್ತದೆ, ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಮಾಡ್ತದೆ. ಕಾರಣ ಇಷ್ಟೇ, ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಡಿಟಿ ಮಾಲ್ಗೆ ಬಂದಂತಹ 2 ವ್ಯಕ್ತಿಗಳಿಗೆ ಪ್ರವೇಶವನ್ನ ನಿರಾಕರಣೆಯನ್ನ ಮಾಡ್ತಾರೆ. ಕಾರಣ ಇಷ್ಟೇ, ಅದರಲ್ಲಿ ಒಬ್ಬ ವ್ಯಕ್ತಿ ಧೋತಿಯನ್ನ ಉಟ್ಕೊಂಡಿದ್ದ ಅನ್ನುವಂತಹ ಕಾರಣದಲ್ಲಿ. ಆ 2 ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಒಬ್ಬರು ಧೋತಿ ಉಟ್ಕೊಂಡಿರೋರು ತಂದೆ, ಇನ್ನೊಬ್ಬ ಮಗ. ಆ ಮಗನ ಆಸೆ ಇಷ್ಟೇ ಆಗಿತ್ತು, ತಂದೆಗೆ ಜಿಟಿ ಮಾಲ್ ನಲ್ಲಿ ಒಂದು ಫಿಲಿಂ ಅನ್ನ ತೋರಿಸೋಣ ಅಂತ ಹೇಳಿ ಟಿಕೆಟ್ ಅನ್ನ ಖರೀದಿ ಮಾಡಿಕೊಂಡು ತನ್ನ ತಂದೆಗೆ ಒಂದು ಮೂವಿಯನ್ನ ತೋರಿಸೋಣ ಅಂತ ಹೇಳಿ ಆ ಜಿಟಿ ಮಾಲ್ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಆ ತಂದೆ ಧೋತಿಯನ್ನ ಉಟ್ಕೊಂಡಿದ್ದಾರೆ ಅನ್ನುವಂತಹ ಒಂದೇ ಕಾರಣದಿಂದ ಆ ಒಂದು ಸಿಬ್ಬಂದಿ ವರ್ಗದವರು ಅವರಿಗೆ ಪ್ರವೇಶವನ್ನ ನಿರಾಕರಿಸ್ತಾರೆ. ಎಂತಹ ಒಂದು ದುರ್ಘಟನೆ ನೋಡಿ ಇದು. ಇಂತಹ ಘಟನೆಗಳು ಈ ಜಿಟಿ ಮಾಲ್ ನಲ್ಲಿ ಮಾತ್ರ ನಡೆದಿದೆ ಅಂತ ತಿಳ್ಕೊಬೇಡಿ, ಪ್ರಪಂಚದಲ್ಲಿ ಎಲ್ಲಾ ಕಡೆ ಈ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಡ್ರೆಸ್, ಕಲರ್ ಅಂಡ್ ಕ್ಯಾಸ್ಟ್ ನಡೀತಲೇ ಇವೆ. ನಿಮ್ಗೆ ಗಾಂಧೀಜಿಯವರ ಕತೆ ಗೊತ್ತಿರಬಹುದು. ಗಾಂಧೀಜಿ ಅವರಿಗೆ ಆ ಕಾಲದಲ್ಲಿ ಅವರ ಕಲರ್ ಅನ್ನ ನೋಡಿ ಓಡ್ತಾ ಇದ್ದಂತಹ ಟ್ರೈನಿನಿಂದಲೇ ಹೊರದಬ್ಬಿದ್ದಂತಹ ಘಟನೆಗಳು ನಮ್ಮ ಕಣ್ಮುಂದೆ ಇದೆ. ಈ ಒಂದು ಸಂದರ್ಭದಲ್ಲಿ ನನಗೆ 1920 ನಡೆದಂತಹ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಆ ಕತೆ ಇಷ್ಟೇ, ಇದು ಒಬ್ಬ ಮಹಾರಾಜರ ಕತೆ. ಇದು ರಜಪೂತ ವಂಶದ ಮಹಾರಾಜರಾದಂತಹ ಜೈ ಸಿಂಗ್ ಪ್ರಭಾಕರ್ ಅವರ ಕತೆ. ಪ್ಲೀಸ್ ನೋಟ್ ದಿಸ್ ನೇಮ್, ಮಹಾರಾಜ ಜಯ ಸಿಂಗ್ ಪ್ರಭಾಕರ್. ಮಹಾರಾಜ ಜಯ ಸಿಂಗ್ ಪ್ರಭಾಕರ್ ಅವರು ಒಮ್ಮೆ 1920 ಕಾಲದಲ್ಲಿ ಅವರು ಲಂಡನ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಲಂಡನ್ ನ ಮೇಫೆ ಅನ್ನುವಂತಹ ಒಂದು ಸ್ಟ್ರೀಟ್ ನಲ್ಲಿ ಅವರು ವಾಕಿಂಗ್ಗೆ ಹೊರಡ್ತಾರೆ. ವಾಕಿಂಗ್ಗೆ ಹೋಗ್ಬೇಕಾದ್ರೆ ಅವರು ಸಾಮಾನ್ಯವಾಗಿ ಅವರು ಸಾಧಾರಣವಾದಂತಹ ಉಡುಗೆಯನ್ನ ತೊಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಸೈಡ್ ನಲ್ಲೇ ಕಂಡಂತಹ ರೋಲ್ಸ್ ರಾಯ್ಸ್ ಕಂಪನಿಯ ಒಂದು ಶೋರೂಮ್ ಅನ್ನ ನೋಡ್ತಾರೆ. ಅದರಲ್ಲಿ ಡಿಸ್ಪ್ಲೇ ಮಾಡಿರುವಂತಹ ಕಾರ್ಗಳನ್ನ ನೋಡಿ ಅವರಿಗೆ ತುಂಬಾ ಸಂತೋಷ ಆಗ್ತದೆ. ಅದರ ಫೀಚರ್ಸ್ ಅನ್ನ ಕೇಳೋಣ ಅಂತ ಹೇಳಿ ಅದರ ಒಳಗಡೆ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಅಲ್ಲಿನ ಸಿಬ್ಬಂದಿಗಳು ಅವರನ್ನ ಸಂಪೂರ್ಣವಾಗಿ ಅವರನ್ನ ಇಗ್ನೋರ್ ಅನ್ನ ಮಾಡ್ತಾರೆ. ಯಾರೋ ಲಂಡನ್ ನಲ್ಲಿ ಇರುವಂತಹ ಧನಿಕನ ಮನೆಯ ಒಂದು ಕೆಲಸದ ಆಳಿರ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಮಹಾರಾಜರನ್ನ ಅವರು ಇಗ್ನೋರ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ತುಂಬಾ ಬೇಸರವಾಗಿ ರೂಮ್ ಗೆ ಬರ್ತಾರೆ. ಅವರ ಸರ್ವೆಂಟ್ ಹತ್ರ ಹೇಳ್ತಾರೆ, ನಾಳೆ ನಾನು ರೋಲ್ಸ್ ರಾಯ್ಸ್ ಶೋರೂಮ್ ಏನಿದೆ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ, ಮಹಾರಾಜರು ಬರ್ತಾ ಇದ್ದಾರೆ ಅಂತ ಇನ್ಫಾರ್ಮ್ ಅನ್ನ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರು ಇನ್ಫಾರ್ಮ್ ಮಾಡ್ತಾರೆ. ಮರುದಿನ ಮಹಾರಾಜರು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಡಿಸ್ಪ್ಲೇ ಅಲ್ಲೇ ಇಟ್ಟಿದ್ದಂತಹ 6 ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಅವರು ಆನ್ ದಿ ಸ್ಪಾಟ್ ರೆಡಿ ಕ್ಯಾಶ್ ಅನ್ನ ಕೊಟ್ಟು ಇಂಡಿಯಾಗೆ ತರ್ತಾರೆ. ಇಂಡಿಯಾಗೆ ತಂದ ಕಾರ್ಗಳನ್ನ ಅವರು ಏನ್ ಮಾಡಿದ್ರು ಅಂತ ಕೇಳ್ತೀರಾ, ಅವರು ಪೊರ್ಕೆ ಗೊತ್ತಲ್ಲ ಅವುಗಳನ್ನ ಕಾರ್ ನ ಮುಂದೆ ಅವುಗಳಲ್ಲಿದ್ದಂತಹ 3 ಕಾರ್ಗಳಿಗೆ ಪೊರ್ಕೆಯನ್ನ ಸಿಕ್ಕಿಸಿ ಡೆಲ್ಲಿಯ ಒಂದು ಸ್ಟ್ರೀಟ್ಸ್ ಗಳು ಬೀದಿಗಳೇನಿರ್ತದೆ ಕಸ ಹೊಡಿಲಿಕ್ಕೋಸ್ಕರ ಅದನ್ನ ಹಾಕ್ತಾರೆ. ಅದಾದ ನಂತರ ಇನ್ನು ಬಾಕಿ ಉಳಿದಂತಹ 3 ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಈ ಕಸಗಳನ್ನ ಹೊತ್ತುಕೊಂಡು ಹೋಗಿ ಡಂಪಿಂಗ್ ಯಾರ್ಡ್ ಗಳಿಗೆ ಡಂಪ್ ಮಾಡಲು ಅದನ್ನ ಹಾಕ್ತಾರೆ. ಆ ಕಾಲದಲ್ಲಿ ದೊಡ್ಡ ಸುದ್ದಿಯನ್ನ ಮಾಡ್ತದೆ. ರಾಲ್ಸ್ ರಾಯ್ಸ್ ಕಂಪನಿಗೆ ತುಂಬಾ ಬೇಸರ ಆಗ್ತದೆ, ಅವಮಾನ ಆಗ್ತದೆ. ಅವರು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದು ಮಹಾರಾಜರ ಹತ್ರ ಕ್ಷಮಾಪಣೆಯನ್ನ ಕೇಳಿ ಅವರಿಗೆ 6 ರಾಲ್ಸ್ ರಾಯ್ಸ್ ಕಾರ್ಗಳನ್ನ ಗಿಫ್ಟ್ ಆಗಿ ಕೊಟ್ಟು ಹೋಗ್ತಾರೆ. ಇದು 1920 ನಡೆದಂತಹ ಒಂದು ಘಟನೆ. ಈ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ನ ಮೂಲ ಹುಡ್ಕೊಂಡು ಹೋಗೋದಾದ್ರೆ ನಾವು ನಮ್ಮ ಎಜುಕೇಶನ್ ಸಿಸ್ಟಮ್ ಗೆ ನಾವು ತಲುಪ್ತೇವೆ. ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು ಮಕ್ಕಳಿಗೆ ಮೊದಲು ಪಾಠವನ್ನ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ವ್ಯಾಲ್ಯೂ ಎಜುಕೇಶನ್ ನ ಕೊರತೆ ಎಷ್ಟಿದೆ ಅನ್ನುವುದು ಈ ತರದ ನ್ಯೂಸ್ ಗಳು ನಮಗೆ ಕಣ್ಮುಂದೆ ಬಂದಾಗ ಅರಿವಾಗ್ತದೆ. ನಾವು ಇದನ್ನ ಕೇವಲ ಜಿಟಿ ಮಾಲ್ ಗೆ ಒಂದು ಸೀಮಿತಗೊಳಿಸದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಸರಿಪಡಿಸಬೇಕಾಗಿದೆ. ಶಾಲೆಯಲ್ಲಿ ಬರುವಂತಹ ಮಕ್ಕಳಿಗೆ ನಾವು ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ? ಆರ್ ವಿ ಟೀಚಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಡಿಗ್ನಿಟಿ, ಸೆಲ್ಫ್ ಎಸ್ಟೀಮ್, ಇಂಡಿವಿಜುವಲ್ ಡಿಫ್ರೆನ್ಸ್ ಅನ್ನ ಅಪ್ರಿಷಿಯೇಟ್ ಮಾಡುವುದನ್ನ ನಾವು ಕಲಿಸ್ತಾ ಇದ್ದೀವ ಅನ್ನೋದನ್ನ ನಾವು ನೋಡ್ಬೇಕಾಗಿರ್ತದೆ. ಶಾಲೆಯಲ್ಲಿ ಮಾತ್ರವಲ್ಲ, ನಾವು ಮನೆಯಲ್ಲೂ ಮಗುವಿಗೆ ಯಾವ ರೀತಿಯಾದಂತಹ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀವಿ? ಆರ್ ವಿ ಟೀಚಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಎಸ್ಟೀಮ್ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವ ಅನ್ನೋದನ್ನ ನೋಡ್ಬೇಕು. ಇದು ಮಾತ್ರ ಅಲ್ಲ, ನಮ್ಮ ನೈಬರ್ಸ್ ಅನ್ನ ಹೇಗೆ ರೆಸ್ಪೆಕ್ಟ್ ಮಾಡುವುದು ಅನ್ನೋದನ್ನ ನಾವು ಕಲಿಸ್ತಾ ಇದ್ದೀವ ಅನ್ನೋದನ್ನ ನಾವು ನೋಡ್ಬೇಕಾಗಿರ್ತದೆ. ಈ ರೀತಿಯಾದಂತಹ ವ್ಯಾಲ್ಯೂ ಎಜುಕೇಶನ್ ಅನ್ನ ನಾವು ಶಾಲೆಯಲ್ಲಿ ಕೊಟ್ಟಾಗ ಮಾತ್ರ ನಾವು ಈ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ದೀಸ್ ಥಿಂಗ್ಸ್, ಕಲರ್, ಡ್ರೆಸ್, ಮತ್ತೊಬ್ಬರ ಡ್ರೆಸ್ ಅನ್ನ ಕಮೆಂಟ್ ಮಾಡೋದು, ಮತ್ತೊಬ್ಬರು ಸಾಧಾರಣವಾದಂತಹ ಡ್ರೆಸ್ ಅನ್ನ ಹಾಕೊಂಡು ಬಂದಾಗ ಅವನನ್ನ ಈಯಾಳಿಸುವಂತಹ ರೀತಿಯನ್ನೆಲ್ಲ ನಾವು ತಡೆಗಟ್ಟಬಹುದು. ಹಾಗೂ ವಿ ಶುಡ್ ಆಲ್ಸೋ ಟೀಚ್ ದೇಮ್ ಹೌ ಟು ಫೈಟ್ ಬ್ಯಾಕ್. ನಮ್ಮ ಡಿಗ್ನಿಟಿಗೆ ಧಕ್ಕೆ ಬಂದಾಗ, ನಮ್ಮ ಸೆಲ್ಫ್ ಎಸ್ಟೀಮ್ಗೆ ಧಕ್ಕೆ ಬಂದಾಗ ಹೌ ಟು ಫೈಟ್ ಬ್ಯಾಕ್. ಮೊನ್ನೆ ನಡೆದಿದ್ದು ಅದೇ.
ಮೊನ್ನೆ ಫಕೀರಪ್ಪರ್ ಅವರಿಗೆ ಒಂದು ಬೇಸಿಸ್ ಆಫ್ ಡ್ರೆಸ್ ಅವರನ್ನ ನಿರಾಕರಣೆಯನ್ನ ಮಾಡಿದಾಗ ನಮ್ಮ ಸೊಸೈಟಿ ಏನ್ ಮಾಡ್ತು ಅಂದ್ರೆ ಫೈಟ್ ಬ್ಯಾಕ್, ನ್ಯೂಸ್ ಚಾನೆಲ್ಸ್ ಅದಕ್ಕೆ ಫೈಟ್ ಬ್ಯಾಕ್ ಮಾಡ್ತು, ಅವರ ಮಗ ಅದಕ್ಕೆ ಫೈಟ್ ಬ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಕನ್ನಡ ಪರ ಸಂಘಟನೆಗಳು ಐ ಶುಡ್ ರಿಯಲಿ ಅಪ್ರಿಶಿಯೇಟ್ ದೆಮ್, ಅವರು ನಿಂತರು, ಅವರು ಫೈಟ್ ಬ್ಯಾಕ್ ಮಾಡಿದಾಗಲೇ ಇದೊಂದು ಗುಡ್ ಮೆಸೇಜ್ ಆಗಿ ಹೊರಗಡೆ ಬಂತು, ಎಲ್ಲರಿಗೂ ತಿಳಿತು. ಆದ್ರೆ ಇದನ್ನ ಕೇವಲ ಜಿಟಿ ಮಾಲ್ ಹಾಗೂ ಅಲ್ಲಿನ ಸಿಬ್ಬಂದಿಯ ಒಂದು ಪ್ರಾಬ್ಲಮ್ ಅಂತ ಹೇಳೋದು ಬೇಡ, ಇದು ನಮ್ಮ ಸೊಸೈಟಿಯಲ್ಲಿ ನಡೀತಾ ಇರುವಂತ ಒಂದು ಫೆನಾಮಿನ ಇದು. ಈ ಫೆನಾಮಿನವನ್ನ ಹೇಗೆ ನಾವು ಕಡಿಮೆ ಮಾಡಬೇಕು ಅಂತ ಹೇಳೋದಾದ್ರೆ, ಓನ್ಲಿ ಥ್ರೂ ವ್ಯಾಲ್ಯೂ ಎಜುಕೇಶನ್ ಅಂಡ್ ಅವೇರ್ನೆಸ್. ಇದು ಎಲ್ಲಿ ಸಿಗ್ತದೆ ಅಂತಂದ್ರೆ, ಕಮ್ ಟು ಸ್ಕೂಲ್, ಸ್ಕೂಲ್ಗೆ ಬರಬೇಕು, ಮಕ್ಕಳನ್ನ ಸ್ಕೂಲ್ಗೆ ತರಬೇಕು. ಅಷ್ಟೇ ಅಲ್ಲ, ಮನೆಯಲ್ಲೂ ಸಹ ಮಕ್ಕಳಿಗೆ ವ್ಯಾಲ್ಯೂ ಎಜುಕೇಶನ್ ಅನ್ನ ನೀಡಬೇಕು ಅಂತ ಹೇಳ್ತಾ ಗುಡ್ ಬೈ.